ಮಂಗಳೂರಿನ ಶಕ್ತಿನಗರದಲ್ಲಿರುವ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ವಸತಿಯುತ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಜನ್ಮದಿನೋತ್ಸವದ ಪ್ರಯುಕ್ತ ಅವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪ ನಮನ ಸಲ್ಲಿಸಿದರು. ಇದೇ ವೇಳೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ನ ಸಿಇಒ ಡಾ ಆನಂದ್ ಕೆ, ಐಎಎಸ್ ಅವರು ಸಾನ್ನಿಧ್ಯ ಸಂಸ್ಥೆ ಇಡೀ ರಾಜ್ಯಕ್ಕೆ ಮಾದರಿ ಸಂಸ್ಥೆಯಾಗಿ ಮುನ್ನಡೆಯುತ್ತಿದೆ. ಸಾನ್ನಿಧ್ಯ ಸಂಸ್ಥೆಯ ತಂಡದವರ ವಿಶೇಷ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. ಒಂದು 25 ವರ್ಷಕ್ಕಿಂತ ಹೆಚ್ಚಾಗಿರುವಂತಹ ಮಕ್ಕಳನ್ನು ಕೂಡ ನೋಡಿಕೊಳ್ಳುವವರಿಗೆ ಈ ಸಹಾಯಧನ ಕೊಡಬೇಕು ಅನ್ನುವಂಥ ಒಂದು ಕೋರಿಕೆಯನ್ನು ಅವರು ಸರ್ಕಾರಕ್ಕೆ ಕೊಟ್ಟರು. ಅದಕ್ಕೆ ಬೇಕಾಗಿರುವಂಥ ಪೂರಕ ಸಿದ್ಧತೆಗಳನ್ನು ನಾವು ಮಾಡಿ ಈಗ ಕಲಿಸ್ಕೊಟ್ಟಿರುವಂಥದ್ದು ಇದೆ. ಸೊ ಈ ರೀತಿ ಈಗ ಈ ಇನ್ಸ್ಟಿಟ್ಯೂಷನನ್ನು ಸ್ಟ್ರೆಂಥನ್ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ವಿಷಯಗಳನ್ನು ಸ್ಟಾರ್ಟಿಂಗ್ನಿಂದ ನಾಟ್ ಓನ್ಲಿ ಫಾರ್ ದಟ್ ಇನ್ಸ್ಟಿಟ್ಯೂಷನ್ ಆಸ್ ಎ ಸ್ಟೇಟ್ ಪಾಲಿಸಿ ಈ ಇನ್ಸ್ಟಿಟ್ಯೂಷನ್ ಒಂದು ಪಯನಿಯರ್ ಆಗಿ ನಿಂದು ಇಡೀ ರಾಜ್ಯಕ್ಕೆ ಒಂದು ಮಾಡೆಲ್ ಆಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಆಲ್ಸೋ ಇದು ನನ್ನ ಪ್ರಥಮ ಬಾರಿಗೆ ನಾನು ಇಲ್ಲಿ ಬರುವುದು, ಇಲ್ಲಿ ಬಂದು ಎಲ್ಲ ಫೆಸಿಲಿಟೀಸು ಇಲ್ಲಿ ಏನೇನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡಿರುವಂಥದ್ದು ಇದು ಫಸ್ಟ್ ಟೈಮ್ ಇದೆ. ಐ ವುಡ್ ಸೇ ಈಗ ಮೋರ್ ದ್ಯಾನ್ ಎನಿಥಿಂಗ್ ಐ ವುಡ್ ಕಂಗ್ರಾಚುಲೇಟ್ ದಿ ಡೆಡಿಕೇಟೆಡ್ ಸ್ಟಾಫ್. ಈಗ ವಿತೌಟ್ ದಿ ಸ್ಟಾಫ್ ದ ಇನ್ಸ್ಟಿಟ್ಯೂಟ್ ಇಸ್ ನಾಟ್ ಪಾಸಿಬಲ್ ಟು ರನ್ ಲೈಕ್ ದಿಸ್. ಈ ಸ್ಪೆಷಲ್ ಎಜುಕೇಟರ್ಸ್ ಇರಬಹುದು, ವೊಕೇಷನಲ್ ಟ್ರೈನರ್ಸ್ ಇರಬಹುದು, ಮತ್ತು ಅವ್ರಿಗೆ ಕೇರ್ಟೇಕರ್ಸ್ ಇರಬಹುದು, ಸೈಕಾಲಜಿಸ್ಟ್, ಕೌನ್ಸಿಲರ್ಸ್. ಸೊ ಈ ರೀತಿ ಬೇರೆ ಬೇರೆ ವೃಂದದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಿಬ್ಬಂದಿಗಳದ್ದು ಡೆಡಿಕೇಶನ್ ಇಸ್ ದಿ ಕ್ರಕ್ಸ್ ಆಫ್ ದಿ ಆರ್ ದ ಹಾರ್ಟ್ ಆಫ್ ದಿ ಇನ್ಸ್ಟಿಟ್ಯೂಷನ್. ನಂತರ ಶ್ರೀ ಗಣೇಶ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಹಾಬಲ ಮಾರ್ಲಾ ಅವರು ಮಾತನಾಡಿ, ಸಾನ್ನಿಧ್ಯ ಸಂಸ್ಥೆಯ ಶಿಕ್ಷಕರಲ್ಲಿ ವಿಶೇಷತೆ ಇದ್ದು ಅವರು ಶಿಕ್ಷಕರಾಗಿದ್ದುಕೊಂಡು ತಾಯಿತನವನ್ನು ಮೈಗೂಡಿಸಿಕೊಂಡಿದ್ದಾರೆ. ವಿಶೇಷ ಮಕ್ಕಳನ್ನು ನೋಡಿಕೊಳ್ಳಲು ಮೊದಲು ತಾಯಿಯ ಹೃದಯ ಬೇಕು, ಆನಂತರ ಶಿಕ್ಷಣ ಕಲಿಸಲು ಅವರು ಶಿಕ್ಷಕರಾಗಿರಬೇಕು ಎಂದರು. ಇವಾಗ ಮಕ್ಕಳನ್ನು ಟೀಚರ್ ಜೋರು ಮಾಡ್ತಾರೆ, ಶಿಸ್ತನ್ನು ಕಲಿಸ್ತಾರೆ. ನೀವು ಅವ್ರು ಹೇಳಿದಾಗೆ ಕೇಳಿದ್ರೆ ಮುಂದೆ ನೀವು ಸಮಾಜದ ಮುಖ್ಯವಾಹಿನಿಯಲ್ಲಿ ಒಳ್ಳೆಯ ಉದ್ಯೋಗ, ಗೌರವತಾನಿತ ಹುದ್ದೆಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಅಂತ ಹೆತ್ತವರು ಕಲಿಸ್ತಾರೆ. ಆದರೆ ನಮ್ಮ ವಿಶೇಷ ಶಿಕ್ಷಕರಲ್ಲಿ ಅದು ಒಂದು ವಿಶೇಷತೆನೇ. ಅವರು ಶಿಕ್ಷಕರಾಗಿದ್ದುಕೊಂಡು ತಾಯಿತನವನ್ನು ಮೈಗೂಡಿಸಿಕೊಂಡ್ರೆ ಮಾತ್ರ ವಿಶೇಷ ಶಿಕ್ಷಕಿಯಾಗಲಿಕ್ಕೆ ಸಾಧ್ಯ. ಅಂದರೆ ವಿಶೇಷ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಮೊದಲು ತಾಯಿಯ ಹೃದಯ ಬೇಕು, ನಂತರ ಆ ಮಗುವಿಗೆ ಏನು ಬೇಕು ಅಂತ ಹೇಳುವಂಥ ಶಿಕ್ಷಕಿಯಾಗಿ ಕೆಲಸ ಮಾಡಬೇಕಾದ್ರೆ. ಆದ್ದರಿಂದ ಇವತ್ತು ಈ ಶಿಕ್ಷಕ ದಿನಾಚರಣೆಯ ನಮ್ಮೆಲ್ಲ ಶಿಕ್ಷಕ ವೃಂದಕ್ಕೆ ಶುಭವನ್ನು ಕೋರುತ್ತಾ ಮುಂದಿನ ದಿನಗಳಲ್ಲೂ ಅವರಿಗೆ ಭಗವಂತನು ಒಳ್ಳೆಯದನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸಾನ್ನಿಧ್ಯ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ, ಬಶೀರ್, ಮಂಗಳೂರು ನಗರ ಪಾಲಿಕೆಯ ಸದಸ್ಯ ಜಗದೀಶ್ ಶೆಟ್ಟಿ ಹಾಗೂ ಸಾನ್ನಿಧ್ಯ ಸಂಸ್ಥೆಯ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಏನೋ ಒಂದು ಸಣ್ಣ ಮೊತ್ತಕ್ಕೆ ಈ ಸ್ಥಳವನ್ನು ಕೊಟ್ಟಾಗ ಇವತ್ತು ಅದೆಷ್ಟೋ ವಿಶೇಷ ಮಕ್ಕಳ ಹೆತ್ತವರ ಕಣ್ಣೀರನ್ನು ಒರೆಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಿದ್ದೇವೆ ಸರ್. ಸುಮಾರು 200 ಮಕ್ಕಳು ಇಲ್ಲಿ ತರಬೇತಿಯನ್ನು ಪಡೀತಾ ಇದ್ದಾರೆ. ಎಲ್ಲ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬರಲಿಕ್ಕೆ ಆಗೋದಿಲ್ಲ, ಆಟಿಸ್ಟಿಕ್ ಮಕ್ಕಳನ್ನೆಲ್ಲ ಇಲ್ಲಿ ತಂದು ಕೂತ್ಕೊಳ್ಳಿಸ್ಲಿಕ್ಕೆ ಆಗೋದಿಲ್ಲ. 68 ಮಂದಿ ವಿಶೇಷ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನಮ್ಮದು ಒಂದೇ ವಿಚಾರಗಳು, ಈ ವಿಶೇಷ ಮಕ್ಕಳನ್ನು ಮುಖ್ಯವಾಹಿನಿಗೆ ತರಬೇಕು. ಕಲಿಕೆ ಮತ್ತೆ ಶೈಕ್ಷಣಿಕವಾಗಿ ಕಲಿಯುವ ವಿಚಾರಗಳು ಬೇರೆ, ಆದರೆ ವ್ಯವಹಾರಿಕವಾದ ಜ್ಞಾನವನ್ನು ಅವರು ರೂಢಿಸಿಕೊಳ್ಬೇಕು. ಹಣದ ಜ್ಞಾನ ಬರಬೇಕು, ಸಮಯ ನೋಡೋದು, ಅವರ ಹೆಸರು ಬರೆಯುವುದು, ಎಲ್ಲಿಗಾದರೂ ಹೋಗಿ ಬರುವುದು, ಅಂದ ಅಂಗಡಿಗೆ ಹೋಗಿ ಬರುವುದು, ಇದೆಲ್ಲವನ್ನು ಅವರು ಕಲ್ತುಕೊಳ್ಬೇಕು. ಇವತ್ತು ಎಷ್ಟೋ ಮಕ್ಕಳು ತಾವಾಗಿ ಊಟ ಮಾಡ್ತಾರೆ. ಎಷ್ಟೋ ಪೇರೆಂಟ್ಸ್ ಹೇಳಿದರು ನಮ್ಮ ಮಕ್ಕಳು ಊಟ ಮಾಡೋದಿಲ್ಲ, ಅವರಿಗೆ ಬಿಸ್ಕಿಟ್ ಕೊಡಿ, ಅವರಿಗೆ ಅದು ಕೊಡಿ, ಇದು ಕೊಡಿ, ಚಪಾತಿ ಕೊಡಿ, ಅದು ತಿಂತಾರೆ ಅಂತ ಹೇಳಿದವರು ಇವತ್ತು ಅನ್ನ ಚೆನ್ನಾಗಿ ಊಟ ಮಾಡ್ತಾರೆ. ದಟ್ ಈಸ್ ಬಿಕಾಸ್ ಆಫ್ ಅವರ್ ಟ್ರೈನಿಂಗ್. ಸರ್, 5 ವಿಷಯಗಳನ್ನು ನಾವಿಲ್ಲಿ ಇಟ್ಕೊಂಡಿದ್ದೇವೆ, 5 ಪಾಯಿಂಟ್ಸ್.
ಅದೇನು ಅಂತ ಹೇಳಿದ್ರೆ, ಒಂದು ಮಗುವಿಗೆ ಡ್ರೂಲಿಂಗ್ ಇರಬಾರ್ದು, ಒಂದು ಮಗುವಿಗೆ ರನ್ನಿಂಗ್ ನೋಸ್ ಇರಬಾರ್ದು, ಒಂದು ಮಗು ಹರಿದ ಬಟ್ಟೆ ಹಾಕ್ಕೊಳ್ಬಾರ್ದು, ಒಂದು ಮಗು ಒದ್ದೆ ಮಾಡಿಕೊಳ್ಬಾರ್ದು, ನಮ್ಮ ಶೌಚಾಲಯಗಳು ದುರ್ನಾತ ಬರಬಾರ್ದು. ಅದು ಇವತ್ತಿಗೆ ಸ್ವಚ್ಛತೆಗೆ ಪ್ರಥಮ ಆದ್ಯತೆ. ಮೋದಿಜಿಯವರು ಹೇಳುವ ಮೊದಲೆಯೇ ನಾವು ಸ್ವಚ್ಛತೆಯನ್ನು ಪಾಲಿಸುತ್ತಾ ಬಂದವರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.